ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ಹೋದಲ್ಲಿ ಸಮಯೋಜನೆಗೆ ಅಡೆತಡೆಗಳನ್ನ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಮಾನಸಿಕ ದರ್ಶನವನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಮೆಂಟಲಿ ಕಾಂಪ್ಲಿಸಿಟ್ ಅನ್ನ ಅಥವಾ ಮಾನಸಿಕ ದರ್ಶನವನ್ನು ನಾವು ಅಧ್ಯಯನ ಮಾಡಿದೀವಿ. ಅದರ ಮುಂದೊಂದು ಭಾಗವಾಗಿ ಒತ್ತಡ, ನಾವು ಅದನ್ನ ಸ್ಟ್ರೆಸ್ ಅಂತ ಕೇಳ್ತಾ ಹೋಗ್ತೀವಿ. ಇಂಗ್ಲಿಷ್ ಅಲ್ಲಿ ನಾವು ಹೇಳ್ತೀವಿ ಸ್ಟ್ರೆಸ್ ಅಂತ ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ಈ ಸ್ಟ್ರೆಸ್ ಅಂತ ಪದ ಇರುತ್ತೆ, ನಮಗೆ ಬರೋದು ಲ್ಯಾಟಿನ್ ಭಾಷೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ವಿಶೇಷವಾಗಿ ಈ ಸ್ಟ್ರೆಸ್ ಪದ ಏನಿದೆ ನಮಗೆ ಲ್ಯಾಟಿನ್ ಭಾಷೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಾರಂಭದಲ್ಲಿ ಈ ಸ್ಟ್ರೆಸ್ ಎಂಬ ಪದವನ್ನ ಮೊದಲ ಬಾರಿಗೆ 1936 ಸ್ಟ್ರೆಸ್ ಎಂಬ ಪದವನ್ನ ಮೊದಲ ಬಾರಿಗೆ 1936 ಮನೋವಿಜ್ಞಾನಿ ಹ್ಯಾನ್ಸ್ ಸ್ಯಾಲನ್ ಗ್ರಂಥವನ್ನ ಬಳಕೆ ಮಾಡ್ತಾ ಇದ್ದಾನೆ. ಈ ಸ್ಟ್ರೆಸ್ ಎಂಬ ಪದವನ್ನ ಪ್ರಾರಂಭದಲ್ಲಿ ಮೊದಲ ಬಾರಿಗೆ 1936 ಮನೋವಿಜ್ಞಾನಿ ಹ್ಯಾನ್ಸ್ ಸ್ಯಾಲ್ವೆ ಅಂತ ಮನೋವಿಜ್ಞಾನಿಯನ್ನ ಮೊದಲ ಬಾರಿಗೆ ಬಳಕೆ ಮಾಡೋದನ್ನ ನಾವು ಕಾಣಬಹುದು. ಹಾಗಾಗಿ ಸ್ಟ್ರೆಸ್ ಅಂತ ಪದ ಇದ್ರೆ ನಮಗೆ ಲ್ಯಾಟಿನ್ ಭಾಷೆಯನ್ನು ಬರಲಿಕ್ಕೆ ಸಾಧ್ಯ ಆಗಿದೆ. ಲ್ಯಾಟಿನ್ ಭಾಷೆಯ ಸ್ಟ್ರಿಂಜರ್ ಅಂತ ಹೇಳಿ ಸ್ಟ್ರಿಂಜರ್ ಪದ ಬರಲಿಕ್ಕೆ ಸಾಧ್ಯ ಆಗ್ತದೆ. ಲ್ಯಾಟಿನ್ ಭಾಷೆಯ ಸ್ಟ್ರಿಂಜರ್ ಪದ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಇದರ ಅರ್ಥವನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಆದ್ರೆ ಈ ಸ್ಟ್ರಿಂಜರ್ ಪದದ ಅರ್ಥವನ್ನ ನಾವು ನೋಡಬಹುದು. ಅದಕ್ಕೆ ವಿಪತ್ತು ಅಂತ ಅರ್ಥ ಆಗ್ತಾ ಹೋಗುತ್ತೆ. ಒಂದು ವಿಪತ್ತು, ಮತ್ತೊಂದು ಕೋಪ ಅಂತ ಅರ್ಥ ಆಗುತ್ತೆ. ಹಾಗೆ ಕ್ಲೇಶ ಅಂತ, ಹಾಗೆ ವೇದನೆ ಅಂತ. ಹಾಗಾಗಿ ನಾವು ನಾಲ್ಕು ಅರ್ಥವನ್ನು ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬಹುದು. ಒಂದು ವಿಪತ್ತು, ನಂತರ ಕೋಪ, ನಂತರ ಕ್ಲೇಶ ಮತ್ತು ವೇದನೆಯನ್ನು ನಾವು ಅರ್ಥಿಸಿಕೊಳ್ಳಿಕ್ಕೆ ಪ್ರಯತ್ನ ಸಹಿತ ಮಾಡ್ತಾ ಹೋಗಬಹುದು. ಹಾಗಾದ್ರೆ ಈ ಸ್ಟ್ರೆಸ್ ಎನ್ನುವ ಪದ ಇದ್ರೆ ನಮಗೆ ಲ್ಯಾಟಿನ್ ಭಾಷೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಲ್ಯಾಟಿನ್ ಭಾಷೆಯ ಸ್ಟ್ರಿಂಜರ್ STRINGER ಸ್ಟ್ರಿಂಜರ್ ನ ಪದ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸ್ಟ್ರಿಂಜರ್ ನ ಪದಕ್ಕೆ ಅರ್ಥವನ್ನು ನಾವು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಹೋದ್ರೆ ವಿಪತ್ತು, ಕೋಪ, ಕ್ಲೇಶ ಮತ್ತು ವೇದನೆ ಅಂತ ಹೇಳಿ ಅರ್ಥವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿದ್ದಾದ್ರೆ ಸಮಾನ ಪರ ಭಾಷೆಯಲ್ಲಿ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಅಥವಾ ವ್ಯಾಖ್ಯಾನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಕಾಲಿನ ಸಿದ್ಧಿಯ ಪ್ರಕಾರ ಇದರ ವ್ಯಾಖ್ಯಾನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಡಿಕ್ಷನರಿ ಪ್ರಕಾರ ಅಥವಾ ಶಬ್ದಕೋಶದ ಪ್ರಕಾರ ನಾವು ಅರ್ಥಿಸಲಿಕ್ಕೆ ಸಾಧ್ಯ ಆದ್ರೆ ಒತ್ತಡವು ಯಾವುದೇ ಒತ್ತಾಯ ಅಥವಾ ಸಂಘರ್ಷಿತ ಬೇಡಿಕೆಯಾಗಿದ್ದು ವ್ಯಕ್ತಿ ಅದಕ್ಕೆ ಹೊಂದಿಕೊಳ್ಳಲಾರದೆ ಉದ್ವೇಗಕ್ಕೆ ಒಳಗಾಗುವ ಸ್ಥಿತಿಯಾಗಿದೆ. ಹಾಗಾಗಿ ಕಾಲಿನ್ಸ್ ಡಿಕ್ಷನರಿ ಪ್ರಕಾರ ಒತ್ತಡವು ಯಾವುದೇ ಒತ್ತಾಯ ಅಥವಾ ಸಂಘರ್ಷಿತ ಬೇಡಿಕೆಯಾಗಿದ್ದು ವ್ಯಕ್ತಿ ಅದಕ್ಕೆ ಹೊಂದಿಕೊಳ್ಳಲಾರದೆ ಉದ್ಯೋಗಕ್ಕೆ ಒಳಗಾಗುವ ಸ್ಥಿತಿ ಏನಿದೆ ಅದನ್ನ ವಿಶೇಷವಾಗಿ ಕಾಲಿನ್ಸ್ ಡಿಕ್ಷನರಿ ಪ್ರಕಾರ ಅಥವಾ ಕಾಲಿನ್ಸ್ ಶಬ್ದಕೋಶದ ಪ್ರಕಾರ ಒತ್ತಡವನ್ನು ಕಂಡುಕೊಳ್ಳಕ್ಕೆ ಪ್ರಯತ್ನ ಸಹಿತ ಮಾಡಬಹುದು. ಅದಾದಂತರದಲ್ಲಿ ಆಸ್ಪರ್ಣ ಡಿಕ್ಷನರಿ ಪ್ರಕಾರ ಒತ್ತಡವನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆದ್ರೆ ಅವರ ಪ್ರಕಾರ ಕಂಡುಕೊಳ್ಳಕ್ಕೆ ಸಾಧ್ಯ ಆದ್ರೆ ಒತ್ತಡ ಎನ್ನುವುದು ವ್ಯಕ್ತಿಯ ಮೇಲೆ ಹೇರಿದ ಒತ್ತಾಯವಾಗಿದ್ದು ಇದೊಂದು ಮಾನಸಿಕ ಅಥವಾ ಭಾವನಾತ್ಮಕ ವೇದನೆಯ ಸ್ಥಿತಿಯನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ. ಅಂದ್ರೆ ವ್ಯಕ್ತಿ ಮೇಲೆ ಒಂದು ಮೆಂಟಲಿ ಮತ್ತು
ಹಾಗೆ ಇದೆಯಾ ಹಾಗಾಗಿ ನಾವು ಸಹಿತ ಔರಂಗಾಬಾದ್ಗೆ ಈ ಹೆಜ್ಜೆ ಗೊಳಿಸಬೇಕು ಹಾಗಾಗಿ ಏನಾಗ್ತದೆ ಪತ್ನಿ ತನ್ನ ಪತಿಯನ್ನ ಅಥವಾ ಹೆಂಡತಿ ತನ್ನ ಗಂಡನನ್ನ ಇನ್ನೂ ಹೆಚ್ಚು ಸಂಪಾದಿಸಲಿಕ್ಕೆ ಅವನ ಮೇಲೆ ಒತ್ತಡವನ್ನ ಹೇಳ್ತಕ್ಕಂಥ ಸ್ಥಿತಿ ಅಥವಾ ಅಮಿತ ಆಸೆಗಳನ್ನ ವ್ಯಕ್ತಪಡಿಸೋದು ಅದಕ್ಕೆ ಮಿತಿ ಇಲ್ಲ ಆಸೆಗಳಿಗೆ ಹಾಗಾಗಿ ನಾವು ಮಾಡ್ತಾ ಹೋಗ್ತೀವಿ ಪತ್ನಿ ಪತಿಯನ್ನು ಹೆಚ್ಚು ಸಂಪಾದಿಸುವಂತೆ ಒತ್ತಡ ಹೇಳ್ತಕ್ಕಂಥ ಪ್ರಕ್ರಿಯೆ ಏನಿದೆ ಅದನ್ನು ನಾವು ವಿಶೇಷವಾಗಿ ಕೇಳ್ಕೊಳ್ತೀವಿ ವ್ಯಾಸಾಂಗ ಅಧ್ಯಯನ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅವನ ರ್ಯಾಂಕ್ ಬಂದ ಅವನಿಗೆ ಅಲ್ಲಿ ಸೀಟ್ ಸಿಕ್ತು ಅವನ ನಾನು ಒಂದೇ ಕಾಲೇಜ್ ಹೋಗ್ತೀವಿ ಅವನ ನಾನು ಒಂದ್ ಕಡೆ ಟ್ಯೂಷನ್ ಹೋಗ್ತೀವಿ ಅವನು ನಾನು ಒಂದೇ ಬುಕ್ಸ್ ಅಲ್ಲಿ ಹೋಗ್ತೀವಿ ಒಂದೇ ಕೋರ್ಸ್ ಅಲ್ಲಿ ಹೋಗ್ತೀವಿ ಅವನು ಮಾತ್ರ ಆ ರೀತಿ ಆಯ್ತು ನನಗೆ ಈ ರೀತಿ ಆಯ್ತು ನನಗೆ ಸೀಟ್ ಸಿಗ್ಲಿಲ್ಲ ನನಗೆ ಅಡ್ಮಿಷನ್ ಆಗ್ಲಿಲ್ಲ ಈ ರೀತಿಯ ವ್ಯಾಸಂಗಕ್ಕೆ ಸಂಬಂಧಿಸಿದ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ವಿಷಯಾಂಶಗಳು ಇರುತ್ತವೆ ಇವು ಸಹಿತ ವ್ಯಕ್ತಿಯ ಮೇಲೆ ಬಾಹ್ಯ ಒತ್ತಡಕ್ಕೆ ಕಾರಣ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ವಿವಾಹ ಮತ್ತು ವಿಚ್ಛೇದನಗಳು ವಿಳಂಬಿತ ವಿವಾಹ ವಯಸ್ಸಾಯಿತು ಮದುವೆ ಆಗಲಿಲ್ಲ ಅದು ಹೆಣ್ಣ ಆಗಿರ್ಬೋದು ಅಥವಾ ಗಂಡಾಗಿರ್ಬೋದು ಇಬ್ಬರು ಸಹಿತ ಅನ್ವಯ ಆಗ್ತದೆ ವಿವಾಹ ಆಯಿತು ಮಕ್ಕಳಾಗಲಿಲ್ಲ ಈ ರೀತಿಯ ಸನ್ನಿವೇಶಗಳು ಇರ್ತವೆ ವಿವಾಹ ಆಯಿತು ವಿಚ್ಛೇದನ ಆಗ್ತದೆ ಮದುವೆ ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ದೇನೆ ಈಗ ಇದ್ದೆ ಅಂತ ಹೆಂಡತಿ ಬಿಟ್ಟು ಹೋದ ಇದ್ದ ಗಂಡ ಬಿಟ್ಟು ಹೋದ ಇದ್ದೆ ಹೆಂಡತಿ ಬಿಟ್ಟು ಹೋದ್ಲು ಇದ್ದಂತ ಗಂಡ ವಿಚ್ಛೇದನ ತಗೊಂಡ ಮತ್ತೆ ಮದುವೆ ಆಗ್ಬೇಕು ಹಿಂದಿನ ಸಾಲನೇ ಹಾಗೆ ಇದೆ ಅದೇ ನೀನು ತಿಳಿಸಿಲ್ಲ ಮತ್ತೆ ಮದುವೆ ಆಗೋದಕ್ಕೆ ಹೆಣ್ಣನ್ನು ಹಾಕಿರ್ತಾರೆ ಗಂಡ ಯಾರು ಯಾವ ಬಂದು ಬರುತ್ತೆ ಈ ರೀತಿಯ ವಿವಾಹ ಇರ್ಬೋದು ವಿಚ್ಛೇದನ ಆಗಿರ್ಬೋದು ಇನ್ನ ದಾಂಪತ್ಯ ಕಲಹ ಜವಾಬ್ದಾರಿಗಳು ನನ್ನ ಮೇಲೆ ಸಾಕಷ್ಟು ಜವಾಬ್ದಾರಿಗಳಿದ್ದಾವೆ ಅವುಗಳನ್ನು ನಾನು ಭಕ್ತಿ ಪೂರ್ತಿ ಮಾಡ್ಲಿಕ್ಕೆ ಬೇಕು ಇಲ್ಲಿ ಹೋದ್ರೆ ಸಮಾಜದಲ್ಲಿ ಅವಮಾನಕ್ಕೆ ನಾನು ಒಳಗಾಗ್ತೀನಿ ಮನೆಯವರ ಕುಪ್ಪಕ್ಕೆ ನಾನು ಒಳಗಾಗ್ತೀನಿ ಅಂತಕ್ಕಂತಹ ಸನ್ನಿವೇಶಗಳಿದ್ದಾವೆ ಜವಾಬ್ದಾರಿಗಳಿದ್ದಾವೆ ಅವು ನಮ್ಮನ್ನ ಒತ್ತಡಕ್ಕೆ ಸಿಲುಕಿಸುವ ಸಂದರ್ಭ ಕಂಡುಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡಬಹುದು ಹಾಗಾಗಿ ವ್ಯಕ್ತಿಯ ಜವಾಬ್ದಾರಿಗಳು ಸಹಿತ ವ್ಯಕ್ತಿಯನ್ನ ಒತ್ತಡಕ್ಕೆ ಸಿಲುಕಿಸತಕ್ಕಂತಹ ಸನ್ನಿವೇಶವನ್ನ ನಾವು ಕಾಣಬಹುದು ತದನಂತರದಲ್ಲಿ ಪೋಷಕರ ಅತಿಯಾದ ನಿರೀಕ್ಷೆಗಳು ಅದು ಓದುವಂತ ವಿದ್ಯಾರ್ಥಿ ಆಗಿರ್ಬೋದು ಯಾವುದೊಂದು ವೃತ್ತಿಯ ಮಾಡತಕ್ಕಂಥ ವಿದ್ಯಾರ್ಥಿ ಆಗಿರ್ಬೋದು ಯಾರಾಗಿರ್ಬೋದು ಪೋಷಕರ ಅತಿಯಾದ ನಿರೀಕ್ಷೆಗಳಿವೆ ಅವು ವಿದ್ಯಾರ್ಥಿ ಮತ್ತು ವ್ಯಕ್ತಿ ಮೇಲೆ ಅತಿ ಹೆಚ್ಚಿನ ಪ್ರಭಾವವನ್ನ ಪರಿಣಾಮವನ್ನ ಒತ್ತಡವನ್ನ ಉಂಟು ಮಾಡ್ತವೆ ಅನ್ನೋದನ್ನ ನಾವು ವಿಶೇಷವಾಗಿ ಚರ್ಚೆ ಮಾಡಬಹುದು ಹಾಗಾಗಿ ಪೋಷಕರಿಗಾದ ನಿರೀಕ್ಷೆಗಳು ಮಗುವಿನ ಸಾಮರ್ಥ್ಯವನ್ನು ಮೀರಿ ಇದ್ದಿದ್ದಾರೆ ಅಥವಾ ವ್ಯಕ್ತಿಯ ಸಾಮರ್ಥ್ಯವನ್ನು ಮೀರಿ ನಿರೀಕ್ಷೆಗಳನ್ನು ನಾವು ಇಟ್ಕೊಳ್ಳಕ್ಕೆ ಸಾಧ್ಯ ಆದರೆ ಆ ನಿರೀಕ್ಷೆಗಳು ಸಹಿತ ವ್ಯಕ್ತಿಯ ಮೇಲೆ ಅತಿಯಾದಂತಹ ಪ್ರಭಾವವನ್ನ ಪರಿಣಾಮವನ್ನ ಮತ್ತು ಒತ್ತಡವನ್ನ ಉಂಟು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನ ಆರ್ಥಿಕ ಸ್ಥಿತಿ ವ್ಯಕ್ತಿಯ ಆರ್ಥಿಕ ಸ್ಥಿತಿ ಏನಿದೆ ಅವು ಸಹಿತ ವ್ಯಕ್ತಿ ಮೇಲೆ ವಿಶೇಷವಾದಂತಹ ಪ್ರಭಾವ ಒತ್ತಡವನ್ನ ಬೀಳ್ತಾ ಹೋಗ್ತದೆ ನಿಶ್ಚಿತವಾಗಿ ಸಂಪ್ರದಾಯ ಧಾರ್ಮಿಕ ನಂಬಿಕೆಗಳು ಕಾರಣಗಳು ನಮ್ಮ ಮನೆತನದ ಸಂಪ್ರದಾಯ
कुरी कम के कटिद सायवेल पर अंदे हुट अंदे सत्तिवरे कूड़ संगम देव नगु पाठ कहते मेस्ट पाठ मे मन हे अदे वाटली प्राणी नड़दि सत्य मिथ्या नंबिके नंबिके अंत गोंद मेले उठली साध आते धार्मिक कारण चला नोड़ब धार्मिक कारण सहित व्यक्ति मेले उन्मे साध आता होते गलू सहित ना बाहर ना का कारण रीजन विशेष चर्चा विशेष ना कहते अत्या व्यसन व्यक्ति तम सामर्थ्य मीरी केस माता सहित इन कलसक आदेश मुख्यस्थे आदेश आमले साध आते अतिया जो महदाशे हित सब अहंभाव आत्माभिमान परावलंबने वृत्तियल्लि किरिकिरि वल्लद मदुवे विवाह विच्छेदन एल्लू सहित ऐनाग्तवे व्यक्ति मेले अत्यादंतह प्रभावन बीरता होगुत्तवे नोड़ोदंते नायकत्वद कोरते अपहंदानिके रक्षण जीवन शैली आर्थिक स्थिति आगेबू अंद्रे मन आर्थिक पैस्थिति तीरा बड़तन सांप्रदायिक धार्मिक लगावली बिगिधोरणे शिस्तिन कोरते अहंभाव हेच्चिन केलसद ओत्तड आत्मीयर सावु सामर्थ्यक्किंत निरीक्षेगळु नायकत्वद कोरते समूह संघर्ष सामाजिक रक्षणे कोरते वर्ग जाति वर्ण भेदभावगळु आधुनिक जीवनशैली कारण सदा कार्यनिरत स्थिति विराम वे जवाबदारी रस्ते ट्राफिक समस्या अतिया अवसर एकांत के अवकाश लगे ऐषारामी जीवन हणद आसे मितिमीरद अधिकार मनोरंजन के अवकाश इदे सहित व्यक्तिया कारण आगे साध सहित आता हे इन ना विशेषवा क्रे मनोवैज्ञानी हरिहर चर्चे मनोविज्ञानी हरिहर महादेवन हमारे मनोविज्ञानी हरिहर महादेवन प्रकार शक्ति व्युत शक्ति अब
ಸಾಮರ್ಥ್ಯಕ್ಕಿಂತ ಚಾಲಕ ಶಕ್ತಿ ಪ್ರವಹಿಸಿದರೆ ದೀಪಕ್ಕೆ ಹತ್ತಿ ಉರಿಯುವುದು. ನಾವು ಸಾಮಾನ್ಯವಾಗಿ ಮನೆಯಲ್ಲಿ ವೈರ್ ಬರ್ನ್ ಆಗ್ತದೆ, ನಮ್ಮ ಮನೆಯಲ್ಲೆಲ್ಲ ಕರೆಂಟ್ ಇದೆ, ಪವರ್ ಸಪ್ಲೈ ಇದೆ, ಯಾರಾದರೂ ನೀವು ನೋಡಿ ನಿಮಗೆಲ್ಲ ಅನುಭವ ಆಗಿದೆ ವೈರ್ ಬರ್ನ್ ಆಗುತ್ತೆ ಅಲ್ವೇ. ಹಾಗಿದ್ದಾದ್ರೆ ಯಾಕೆ ವೈರ್ ಬರ್ನ್ ಆಗುತ್ತೆ? ಆ ವೈರ್ ಏನಿದೆ, ಏನು ಫಾರ್ಟಿ ಕ್ಯಾಂಡಲ್, ಸಿಕ್ಸ್ಟಿ ಕ್ಯಾಂಡಲ್, ಹಂಡ್ರೆಡ್ ಕ್ಯಾಂಡಲ್, ಅಷ್ಟು ಪ್ರಮಾಣದ ಪವರ್ ಸಪ್ಲೈ ಆಗೋದಕ್ಕೆ ಬೇಕಾದಂತಹ ವೈರ್ ಆಗಿದೆ. ಒಂದು ವೇಳೆ ಆ ಹಂಡ್ರೆಡ್ ಕ್ಯಾಂಡಲ್ ವೈರ್ ನಲ್ಲಿ ಅಂದ್ರೆ ಹಂಡ್ರೆಡ್ ವ್ಯಾಟ್ಸ್ ಪವರ್ ಸಪ್ಲೈ ಆಗತಕ್ಕಂತಹ ಸಾಮರ್ಥ್ಯ ಇರ್ತಕ್ಕಂತಹ ಒಂದು ವೈರ್ ನಲ್ಲಿ ಒಂದು ನಮಗೆ 200 ವ್ಯಾಟ್ಸ್ ನ ಪವರ್ ಸಪ್ಲೈ ಆಗಿದ್ರೆ ವೈರ್ ಬರ್ನ್ ಆಗುತ್ತೆ, ಬಲ್ಬ್ ಇರುತ್ತೆ, ಶಾರ್ಟ್ ಆಗುತ್ತೆ, ಹೋಗುತ್ತೆ ಅಲ್ವೇ. ಇದು ಒಂದು ಉದಾಹರಣೆ. ನಮ್ಮ ಮನೆಯಲ್ಲೆಲ್ಲ ರೈಸ್ ಮಾಡೋದಕ್ಕೆ ಕುಕ್ಕರ್ ನ ಬಳಕೆ ಮಾಡ್ತಾ ಹೋಗ್ತೀವಿ ನಾವು. ಕುಕ್ಕರ್ ವಿಜಲ್ ಆಗುತ್ತೆ, ಕುಕ್ಕರ್ ಇರ್ತದೆ ವಿಜಲ್ ಆಗುತ್ತೆ. ಮೂರು ವಿಜಲ್ ಆದ್ರೆ ಏನಾಗಿದೆ ಅಂತ ಅರ್ಥ, ರೈಸ್ ಆಗಿದೆ ಅಂತ ಅರ್ಥ. ನಾಲ್ಕಾದ್ರೆ ಇನ್ನೇನು ನೀ ಕೆಳಗಿಳಿಬೇಕಂತ ಅರ್ಥ. ಇನ್ನೊಂದು ನೀವು ಅದನ್ನ ಗ್ಯಾಸ್ ಆಫ್ ಮಾಡಿದ್ರೆ ಹಾಗೆ ಇಟ್ರೆ ಏನಾಗುತ್ತೆ, ಒತ್ತಡವಾಗ್ತದೆ. ಅಂದ್ರೆ ಈ ರೈಸ್ ಆಗಲಿಕ್ಕೆ ನಿರ್ಧರಿಸುವಂತ ಸಮಯ ಇದೆ, ನಿರ್ಧರಿಸುವಂತ ಪ್ರೆಷರ್ ಇದೆ, ಅದನ್ನು ಮೀರಿಸಿದ್ದ ಅನ್ನೋದನ್ನ ನಾವು ಗ್ಯಾಸ್ ಆಫ್ ಮಾಡಿ ಹಾಗೆ ಇಟ್ಟಿದ್ದೆ ಆದ್ರೆ ಏನಾಗುತ್ತೆ, ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ, ಇನ್ನೆಲ್ಲ ಸಮಸ್ಯೆಯನ್ನು ಉಂಟಾಗ್ಲಿಕ್ಕೆ ಸಮಸ್ಯೆ ಉಂಟಾಗೋದನ್ನ ನಾವು ನೋಡಬಹುದು. ಹಾಗಾಗಿ ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ, ಮನೋವಿಜ್ಞಾನಿ ಹರಿಹರ ಮಹಾದೇವ ಗ್ರಂಥವನ್ನು ಒತ್ತಡ ಎಂಬುದು ವಿದ್ಯುತ್ ಶಕ್ತಿ ಇದ್ದಂತೆ ಅದು ಒಂದು ವಿದ್ಯುತ್ ದೀಪವನ್ನು ಬೆಳಗುವಂತೆ ಮಾಡಿ ಪ್ರಕಾಶಮಾನವಾದ ಬೆಳಕನ್ನು ನೀಡಬಲ್ಲದು. ಆದರೆ ಆ ದೀಪದ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ವಿದ್ಯುತ್ ಚಾಲಕ ಶಕ್ತಿ ಪ್ರವಹಿಸಿದರೆ ದೀಪವೇ ಕತ್ತಿ ಉರಿಯುವುದು ಅಂತಕ್ಕಂಥದ್ದು ಹರಿಹರ ಮಹಾದೇವನವರ ಅಭಿಪ್ರಾಯ ನಾವು ನೋಡಬಹುದು. ಎಲ್ಲರಿಗೂ ಧನ್ಯವಾದ.